ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಲಾರ್ಜೆಸ್ಟ್ IT ಸೆಕ್ಟರ್ ಕಂಪ್ನಿ IPO ಕಮಿಂಗ್ ಅಪ್. ಹೆಕ್ಸಾವೇರ್ ಟೆಕ್ನಾಲಜೀಸ್ ಅಂತ ಅವರು ಒಂದು ಲಾರ್ಜ್ IPOನ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಫೈನಾನ್ಷಿಯಲ್ ಇಯರಲ್ಲಿ. ಅವರು ಅಪ್ರಾಕ್ಸಿಮೇಟ್ಲಿ 8,350 crores ಅಥವಾ $1 billion IPOಲ್ಲಿ ಕಲೆಕ್ಟ್ ಮಾಡಬೇಕಂತಿದ್ದಾರೆ. ಹಾಗೂ ವ್ಯಾಲ್ಯೂಯೇಷನ್ನು ಅಪ್ರಾಕ್ಸಿಮೇಟ್ಲಿ 41,750 crores ಟು 50,100 crores ಇರ್ಬೋದು ಅಂತ ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಇದೆ. ಈ ಪರ್ಟಿಕ್ಯುಲರ್ ವ್ಯಾಲ್ಯೂಯೇಷನ್ ಮತ್ತೇನೋ ಚೇಂಜ್ ಆಗ್ಬೋದು ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್ಸು. ಈ ಲಿಸ್ಟಿಂಗ್ ಸಕ್ಸಸ್ಫುಲ್ ಆದರೆ ಆವಾಗ ಅದು ಬಿಗ್ಗೆಸ್ಟ್ IT ಸರ್ವಿಸಸ್ IPO ಆಗುತ್ತೆ ಇನ್ ರುಪಿ ಟರ್ಮ್ಸ್ ಸಿನ್ಸ್ $4,713 crores IPO ಆಫ್ TCS ಇನ್ 2002. ಈ ಹೆಕ್ಸಾವೇರ್ IPO ಅವರು ಟ್ರೈ ಮಾಡ್ತಾ ಇದ್ದಾರೆ ಆಫ್ಟರ್ 22 ಇಯರ್ಸ್. ಯಾಕಂದರೆ ಫಸ್ಟ್ ಟೈಮ್ ಅದು ಆ್ಯಕ್ಚುಲಿ ಲಿಸ್ಟ್ ಆಗಿದ್ದು 2002 ಅಲ್ಲಿ. ಆದರೆ ಮತ್ತೆ ಅವರ ಪ್ರಮೋಟರ್ ಬೇರಿಂಗ್ ಪ್ರೈವೇಟ್ ಈಕ್ವಿಟಿ ಏಷ್ಯಾ ಆ ಕಂಪ್ನಿನ ಡೀಲಿಸ್ಟ್ ಮಾಡಿದರು ಸ್ಟಾಕ್ ಮಾರ್ಕೆಟ್ಸಿಂದ 2020ಅಲ್ಲಿ. ಈಗ ವಾಪಸ್ ಲಿಸ್ಟ್ ಮಾಡೋ ಪ್ರಯತ್ನ. ನ್ಯೂಸ್ ನಂಬರ್ 2, ವರುಣ್ ಬೇವರೇಜಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 3,893 crores, ಜನವರಿ ಟು ಮಾರ್ಚ್ 2024 4,317 crores, 11% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 439 crores ಇಂದ 548 crores ಆಗಿದೆ, 25% ಜಾಸ್ತಿ ಆಗಿದೆ. ಗುಡ್ ರಿಸಲ್ಟ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿ ಬಂದಿದೆ. ಸ್ಟಾಕು ನಾನು ವೀಡಿಯೋ ಮಾಡೋ ಟೈಮಲ್ಲಿ 3% ಅಪ್ ಆಗಿದೆ. ನ್ಯೂಸ್ ನಂಬರ್ 3, ಶ್ರೀರಾಮ್ ಫೈನಾನ್ಸ್ ಸೆಲ್ಸ್ ಹೌಸಿಂಗ್ ಫೈನಾನ್ಸ್ ಯೂನಿಟ್. ಶ್ರೀರಾಮ್ ಫೈನಾನ್ಸ್ ಶೇರ್ಸ್ ಇವತ್ತು 5% ಮೇಲೋಗಿತ್ತು ಬೆಳಗ್ಗೆ. ಯಾಕಂದರೆ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಿದ್ದಾರೆ ಹೌಸಿಂಗ್ ಫೈನಾನ್ಸ್ ಯೂನಿಟನ್ನು ಸೇಲ್ ಮಾಡಲಿಕ್ಕೆ ಟು US ಪ್ರೈವೇಟ್ ಇಕ್ವಿಟಿ ಫಾರ್ಮ್ ವಾರ್ಬಾಗ್ ಪಿಂಕಸ್ಸು ಫಾರ್ 4,630 crores. ಈ ಹೌಸಿಂಗ್ ಫೈನಾನ್ಸ್ ಸಬ್ಸಿಡ್ರಿ ಅಪ್ರಾಕ್ಸಿಮೇಟ್ಲಿ 4% ಆಫ್ ದ ಟೋಟಲ್ ವ್ಯಾಲ್ಯೂಯೇಷನ್ ಆಫ್ ಶ್ರೀರಾಮ್ ಫೈನಾನ್ಸು. ಹಾಗೂ ಕೋಟಕ್ ಸೆಕ್ಯೂರಿಟೀಸು ಶ್ರೀರಾಮ್ ಫೈನಾನ್ಸ್ ಶೇರ್ಸಿಗೆ ಬೈ ಕಾಲ್ ಕೊಟ್ಟಿದ್ದಾರೆ. 3,000 rupees ಟಾರ್ಗೆಟ್ ಪ್ರೈಸು. ಶ್ರೀರಾಮ್ ಫೈನಾನ್ಸ್ ಹತ್ರ 84.82% ಸ್ಟೇಕ್ ಇದೆ ಶ್ರೀರಾಮ್ ಹೌಸಿಂಗ್ ಫೈನಾನ್ಸಲ್ಲಿ. ಹಾಗೂ ಬಾಕಿ ಏನು 14.94% ಅಪ್ರಾಕ್ಸಿಮೇಟ್ ಸ್ಟೇಕು ಅದು US ಬೇಸ್ಡ್ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ ವ್ಯಾಲಿಯಂಟ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅದ್ರಿದೆ. ಶ್ರೀರಾಮ್ ಫೈನಾನ್ಸ್ ಶೇರ್ಸು 1.6% ಮೇಲೋಯಿತು ಇವತ್ತು. ನ್ಯೂಸ್ ನಂಬರ್ 4, PVR ಐನಾಕ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 1,143 crores, ಜನವರಿ ಟು ಮಾರ್ಚ್ 2024 1,256 crores, 10% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು ಅಂದರೆ ಲಾಸು 334 crores ಲಾಸ್ ತೋರಿಸಿದ್ರು ಲಾಸ್ಟ್ ಟೈಮು, ಈ ಸತಿ 130 crores ಲಾಸು. ವೀಕ್ ರಿಸಲ್ಟ್ಸು ಕಂಪ್ನಿಗೆ. ಹಾಗೂ ಸ್ಟಾಕ್ ಪ್ರೈಸು ನಾನು ವೀಡಿಯೋ ಮಾಡೋ ಟೈಮಲ್ಲಿ 1.8% ಡೌನ್ ಇತ್ತು. ನ್ಯೂಸ್ ನಂಬರ್ 5, ರೈಲ್ವೆ ಸ್ಟಾಕ್ಸ್ ಅಪ್ ಬಿಟ್ವೀನ್ 4-9% ಟುಡೇ. ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಶೇರ್ಸು 6% ಮೇಲೋಯ್ತು ಇವತ್ತು. ಯಾಕಂದರೆ ಕಂಪ್ನಿಗೆ ಒಂದು ಆರ್ಡರ್ ಸಿಕ್ಕಿದೆ ವರ್ತ್ 239 crores ಫ್ರಮ್ ಸೌತ್ ಈಸ್ಟರ್ನ್ ರೈಲ್ವೇಸ್. ಯೂಶಲಿ ರೈಲ್ವೆ ಸ್ಟಾಕ್ಸ್ ಎಲ್ಲನೂ ಒಟ್ಟಿಗೆ ಮೇಲೋಗುತ್ತೆ ಒಟ್ಟಿಗೆ ಬೀಳುತ್ತೆ. ರೈಲ್ಟೆಲ್ ಶೇರ್ಸು ಅಪ್ರಾಕ್ಸಿಮೇಟ್ಲಿ 9% ಅಪ್ಪು, IRFC 7% ಅಪ್ಪು, ಇರ್ಕಾನ್ ಇಂಟರ್ನ್ಯಾಷನಲ್ 7% ಅಪ್ಪು, IRCTC 4% ಅಪ್ಪು, ರೈಟ್ಸು ಅಪ್ರಾಕ್ಸಿಮೇಟ್ಲಿ 5% ಅಪ್ಪು. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಹೀರೋ ಮೋಟೋ ಕ್ಯಾಪ್ ಶೇರ್ಸು ಅಪ್ರಾಕ್ಸಿಮೇಟ್ಲಿ 3% ಮೇಲೋಯ್ತು ಇವತ್ತು. ಹಾಗೂ 5,000 marks ಕ್ರಾಸ್ ಆಯಿತು, ಇದು ಹೊಸ ಲೈಫ್ ಟೈಮ್ ಹೈ. ಹಾಗೂ 7 months ಆ ಸ್ಟಾಕು 3,000 to 4,000 ರೀಚ್ ಆಯಿತು. ಹಾಗೂ ಇನ್ನೊಂದು 5 months 4,000 to 5,000 ರೀಚ್ ಆಗಿದೆ. ಗುಡ್ ರ್ಯಾಲಿ ಫಾರ್ ನಿಫ್ಟಿ ಇವತ್ತು ಅಪ್ರಾಕ್ಸಿಮೇಟ್ಲಿ 0.5% ಮೇಲೋಗಿದೆ. ನಾನು ವೀಡಿಯೋ ಮಾಡೋ ಟೈಮಲ್ಲಿ 22,200 marks ಕ್ರಾಸ್ ಆಗಿದೆ. ಹಾಗೂ ಆ ರೇಂಜ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ನಿಫ್ಟಿದು 22,000 to 22,800 ಅಲ್ಲೇ ಆಲ್ಮೋಸ್ಟ್ 2 months ಟ್ರೇಡ್ ಆಗ್ತಾ ಇದೆ. Thank you.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.